ದೊಡ್ಡದಾದ ಕೆರೆ. ಕೆರೆ ತುಂಬ ಆಗೊಮ್ಮೆ ಈಗೊಮ್ಮೆ ಕಾಣಿಸೋ ಮೀನುಗಳು. ಯಾವುದೇ ರಗಳೆ ಇಲ್ಲದೆ ಮೀನುಗಳಿಗೆ ಸಮಯಕ್ಕೆ ಸರಿಯಾಗಿ ಸಿಗೋ ಆಹಾರ. ಹೀಗೆ ತನ್ನ ಕನಸಿನ ಕೆರೆಗೆ ರೂಪ ನೀಡಿ ಈಗ ಮೀನು ಸಾಕುತ್ತಾ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಉತ್ತರ ಕನ್ನಡದ ಸಿದ್ದಾಪುರದ ಹುಲಿಬಿಸಿ ಗದ್ದೆಯ ಸುರೇಶ್ ನಾಯ್ಕ್. ಸುರೇಶ್ ನಾಯ್ಕ್ ಓರ್ವ ಯಶಸ್ವಿ ಶಾಮಿಯಾನ ಉದ್ಯಮಿ. ಆದರೆ ಅವರಿಗೆ ಕೃಷಿ ಮೇಲೆ ಅಪಾರ ಆಸಕ್ತಿ. ಹಾಗಂತ ತನ್ನೂರಾದ ಹುಲಿಬಿಸಿ ಗದ್ದೆಯಲ್ಲಿ ಕೃಷಿ ಮಾಡುವುದಕ್ಕೆ ಕಲ್ಲು ಬಂಡೆಗಳ ಅಡಚಣೆ. ಕೊನೆಗೆ ಸ್ನೇಹಿತನೊಬ್ಬನ ಸಲಹೆ ಪಡೆದ ಸುರೇಶ್ ನಾಯ್ಕ್ ಅವರು ಶುರು ಮಾಡಿದ್ದು ಮೀನು ಕೃಷಿಯನ್ನ. ಅದಕ್ಕಾಗಿ ಸುಮಾರು 10 ಲಕ್ಷ ವೆಚ್ಚದಲ್ಲಿ 100 ಅಡಿ ಉದ್ದ, 100 ಅಡಿ ಅಗಲ ಹಾಗೂ 20 ಅಡಿ ಆಳದ ಕೆರೆ ನಿರ್ಮಿಸಿದರು ಸುರೇಶ್ ನಾಯ್ಕರು. ಅಲ್ಲಿ ಸಿಕ್ಕ ಮಣ್ಣನ್ನು ತೋಟ ಮಾಡಲು ಸಹ ಬಳಸಿಕೊಂಡ್ರು. ಅಂದ ಹಾಗೆ ಈ ಕೆರೆ ಸುರೇಶ್ ನಾಯ್ಕರ ಕನಸಿನ ಕೆರೆ. ಹೀಗಂತ ಸುರೇಶ್ ನಾಯ್ಕರೇ ಅದನ್ನ ಕರೆಯುತ್ತಾರೆ. ಆ ಕನಸಿನ ಕೆರೆಯಲ್ಲಿ ಗೌರಿ, ಕಾಟ್ಲಾ ಸೇರಿದಂತೆ 4 ಜಾತಿಯ 12,000 ಮೀನಿನ ಮರಿಗಳನ್ನು ನೀರಿಗೆ ಬಿಟ್ಟಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಸುರೇಶ್ ಅವರು ಕೊಯ್ಲಿಗೆ ಮುಂದಾಗಲಿದ್ದು 4 ಟನ್ ಮೀನುಗಳು ಸಿಗುವ ನಿರೀಕ್ಷೆ ಇದೆ. ಸುಮಾರು 8 ಲಕ್ಷದವರೆಗೆ ಆದಾಯದ ನಿರೀಕ್ಷೆಯೂ ಇದೆ. ಏನಿಲ್ಲ ಅಂದ್ರೂ ಮುಂದೆ ಪ್ರತಿ ವರ್ಷ ಕನಿಷ್ಠ 6 ಲಕ್ಷ ರೂಪಾಯಿ ಆದಾಯ ಪಡೆಯುವ ಉದ್ದೇಶವನ್ನು ಹೊಂದಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿದ್ರೆ ಒಂದು 100 ಅಗಲದಲ್ಲಿ ಮಾಡಿದ್ರೆ, ನಮ್ಮ ಫ್ರೆಂಡ್ ಒಬ್ರು ಇದರಿಂದ ಗೌರ್ಮೆಂಟ್ ಕೆರೆಯಲ್ಲಿ ಇದನ್ನು ಮಾಡ್ತಿದ್ರು ಮೊದಲೇ. ಅದನ್ನ ನೋಡಿ ನಾವು ನಮ್ಮ ತೋಟ ಇಲ್ಲಿ ಇದ್ದಿದ್ದಕ್ಕಾಗಿ, ನಮ್ಮ ಇದ್ರಲ್ಲಿ ನೀರಿನ ಇದು ಜಾಸ್ತಿ ಇರೋದಕ್ಕಾಗಿ ನಾವೇ ಕೆರೆ ತೆಗೆದು ಮಾಡಿದ್ರೆ ಇದ್ರಲ್ಲಿ ಲಾಭ ಆಗ್ಬೋದು ಅಂತ ಹೇಳಿ ಒಂದು 100 ಬೈ 100 20 ಅಡಿ ಆಳ ಇದನ್ನ ಮಾಡಿದ್ವಿ ನಾವು. ಕೆರೆ ಮಾಡಿ ಕೆರೆಯನ್ನ ಇದು ಮಾಡಿದ್ವಿ. ಅದೇ ರೀತಿ ನೀರು ಕೂಡ ಫುಲ್ 20 ಅಡಿ ಇತ್ತು, ಈಗ ಮಳೆ ಸ್ವಲ್ಪ ಕಡಿಮೆ ಇರೋದು 12 ಅಡಿ ನೀರಿದೆ. ಅರ್ಧ ಗುಂಟೆ ಜಾಗದಲ್ಲಿ ನಿರ್ಮಿಸಿದ ಕೆರೆಯು ಮೀನು ಸಾಕಾಣಿಕೆಗೆ ಬೇಕಾದಂತೆ ಸಿದ್ಧಪಡಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾದ 2 ಹೊತ್ತಿನ ಫುಡ್ ಹಾಕುತ್ತಾ ಸುರೇಶ್ ನಾಯ್ಕರು ಮೀನುಗಳ ಪೋಷಣೆಗೂ ಗಮನ ಹರಿಸುತ್ತಾರೆ. ಇವುಗಳ ಫುಡ್ಗೆ ದಿನಕ್ಕೆ 500 ರೂಪಾಯಿಯಂತೆ ಖರ್ಚು ಮಾಡುತ್ತಿದ್ದಾರೆ. ಈಗಾಗಲೇ ಕಲರ್ ಕಲರ್ ಮೀನುಗಳು ಕೆರೆಯಲ್ಲಿ ದಷ್ಟಪುಷ್ಟವಾಗಿ ರಾರಾಜಿಸಲು ಆರಂಭಿಸಿದೆ. ವಿಶೇಷವಾಗಿ ಮಲೆನಾಡಿನಲ್ಲಿ ಮೀನು ಸಾಕಣೆ ವಿರಳ. ಅದರಲ್ಲೂ ಸಿದ್ದಾಪುರದಲ್ಲಿ ಈ ಪ್ರಯತ್ನಕ್ಕೆ ಕೈ ಹಾಕಿದ ಏಕೈಕ ವ್ಯಕ್ತಿ ಸುರೇಶ್ ನಾಯ್ಕ್ ಆಗಿದ್ದಾರೆ. ಸುತ್ತಲಿನ ಮಣ್ಣಿನ ಗುಣ ತೇವಾಂಶ ಹೊಂದಿದ್ದು ಎಲ್ಲೇ ಬೋರ್ ಹೊಡೆಸಿದರೂ ನೀರು ತರುವ ನೆಲ ಇದಾಗಿದ್ದು, ಈ ನಂಬಿಕೆ ಮೇಲೆಯೇ ಸುರೇಶ್ ನಾಯ್ಕ್ ಅವರು ತನ್ನ ಕನಸಿನ ಕೆರೆ ನಿರ್ಮಿಸಿದ್ದಾರೆ. ಸದ್ಯ ಕೆರೆಯಲ್ಲಿ 12 ಅಡಿ ನೀರಿದ್ದು ಮೀನು ಸಾಕಾಣಿಕೆಗೆ ಪೂರಕವಾಗಿದ್ದರಿಂದ ಸುರೇಶ್ ನಾಯ್ಕ್ ಕೂಡ ಖುಷಿಯಾಗಿದ್ದಾರೆ.